नूतन कांग्रेस सरकार नुडिदंते नडेदु तन्न मातन्नु उळिसिकोळ्तु ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಘೋಷಣೆ ಮಾಡಿದಂತೆ ಆ ಐದು ಗ್ಯಾರಂಟಿಗಳನ್ನು ಏನೋ ಮೊನ್ನೆ ಅಷ್ಟೇ ಘೋಷಣೆ ಕೂಡ ಮಾಡ್ತು ಆದರೆ ಆ ಐದು ಗ್ಯಾರಂಟಿಗಳ ಘೋಷಣೆ ಏನೋ ಆಯಿತು ಆದರೆ ಅದರ ಅನುಷ್ಠಾನ ಹೇಗೆ ಇದಕ್ಕೆ ಯಾವ ರೀತಿ ಕಂಡೀಷನ್ಸ್ ಇದರ ಗೈಡ್ಲೈನ್ಸ್ ಗಳು ಹೇಗಿರುತ್ತೆ ಅನ್ನುವಂತ ಗೊಂದಲ ಇನ್ನು ಕೂಡ ಜನರಲ್ಲಿ ಸಾಕಷ್ಟು ಇದೆ ಈ ಗೊಂದಲವನ್ನು ಯಾವ ರೀತಿ ನಿವಾರಣೆ ಮಾಡುತ್ತೆ ಸರ್ಕಾರ ಅನ್ನುವಂತದ್ದೇ ಈಗ ಇರುವಂತ ದೊಡ್ಡ ಪ್ರಶ್ನೆ ಅದರಲ್ಲೂ ಪ್ರಮುಖವಾಗಿ ಈ ಮಹಿಳೆಯರಿಗೆ ಉಚಿತ ಪ್ರಯಾಣ ಅದರಲ್ಲಿ ಇರುವಂತ ಗೊಂದಲಗಳನ್ನು ಯಾವ ರೀತಿ ನಿವಾರಣೆ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ ಶಕ್ತಿ ಯೋಜನೆಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಉಚಿತ ಪ್ರಯಾಣಕ್ಕೂ ಕಂಡೀಷನ್ ಸಪ್ಲೈ ಆಗುತ್ತೆ ಶಕ್ತಿ ಯೋಜನೆಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಜೂನ್ 11 ರಿಂದ ಉಚಿತ ಪ್ರಯಾಣಕ್ಕೆ ಗೈಡ್ಲೈನ್ಸ್ ಜಾರಿ ಮಾಡಿದೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಕಂಡೀಷನ್ಸ್ ಅಂತೂ ಇದೆ ಯಾವ ರೀತಿ ಕಂಡೀಷನ್ಸ್ ಗೈಡ್ಲೈನ್ಸ್ ಅನ್ನ ಈಗ ಬಿಡುಗಡೆ ಮಾಡಿರುವಂತದ್ದು ಶಕ್ತಿ ಯೋಜನೆಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಗೈಡ್ಲೈನ್ಸ್ ಗಮನಿಸುತ್ತಾ ಹೋಗೋಣ ಐಶಾರಾಮಿ ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶ ಇಲ್ಲ ರಾಜಹಂಸ ವಜ್ರ ವಾಯುವಜ್ರ ಅಂಬಾರಿ ಅಂಬಾರಿ ಉತ್ಸವ ಐರಾವತ ಐರಾವತ ಗೋಲ್ಡ್ ಕ್ಲಾಸ್ ಐರಾವತ ಗೋಲ್ಡ್ ಕ್ಲಬ್ ಈ ಬಸ್ಗಳಲ್ಲಿ ಪ್ರಯಾಣ ಇಲ್ಲ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ ಫ್ಲೈ ಬಸ್ ಎಸಿ ಬಸ್ಗಳಲ್ಲೂ ಅವಕಾಶ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ ಬಸ್ನಲ್ಲಿ ಶೇಕಡಾ 50 ರಷ್ಟು ಆಸನ ಪುರುಷರಿಗೆ ಮೀಸಲು ಇದು ಸರ್ಕಾರದ ಹೊಸ ಗೈಡ್ಲೈನ್ಸ್ ಯೋಜನೆಗೆ ತಗಲುವಂತ ವೆಚ್ಚ ಸರ್ಕಾರವೇ ಭರಿಸಲಿದೆ ಪಾಸ್ ಮಾದರಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಮಹಿಳೆಯರಿಗೆ ಮೂರು ತಿಂಗಳೊಳಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಯ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ ಸ್ಮಾರ್ಟ್ ಕಾರ್ಡ್ ಪಡೆಯಲು ಅರ್ಜಿಯನ್ನು ಸಲ್ಲಿಸಬೇಕು ಮೂರು ತಿಂಗಳೊಳಗೆ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇದು ಸರ್ಕಾರ ಹೊರಡಿಸಿರುವಂತ ಹೊಸ ಗೈಡ್ಲೈನ್ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಅಂದರೆ ಇಲ್ಲಿವರೆಗೂ ಅಂದರೆ ಮೊನ್ನೆ ಅಷ್ಟೇ ಒಂದು ಟಿಕೆಟ್ ಮಾದರಿಯನ್ನು ಬಿಡುಗಡೆ ಮಾಡಿತ್ತು ಅಂದರೆ ಇಲ್ಲಿವರೆಗೂ ಮಹಿಳೆಯರು ಯಾವ ರೀತಿಯಪ್ಪ ಉಚಿತ ಅಂತಂದರೆ ಹೇಗೆ ಸುಮ್ಮನೆ ಬಸ್ ಹತ್ತೋದಷ್ಟೇನಾ ಅಂತ ಅಂದ್ಕೊಂಡಿದ್ರು ಆದರೆ ಅಲ್ಲ ಟಿಕೆಟನ್ನು ನೀಡಲಾಗುತ್ತೆ ಆದರೆ ಟಿಕೆಟ್ಗೆ ಎಷ್ಟು ಹಣ ಇದೆ ಆ ಹಣವನ್ನು ಮಹಿಳೆಯರು ನೀಡುವಂತಿಲ್ಲ ಅದು ಯಾವ್ಯಾವ ಬಸ್ಗಳಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿವರೆಗೂ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ ಈಗ ಯಾವ ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಒಂದು ಮಾರ್ಗಸೂಚಿ ಗೈಡ್ಲೈನ್ಸನ್ನು ಸರ್ಕಾರ ನೀಡಿದೆ ಯಾವ ಬಸ್ಗಳಲ್ಲಿ ಅವಕಾಶ ಇಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ನಲ್ಲಿ ಶೇಕಡಾ 50ರಷ್ಟು ಆಸನ ಪುರುಷರಿಗೆ ಮೀಸಲಿಡಬೇಕು ಅಂದರೆ ಮಹಿಳೆಯರಿಗೆ ಬಸ್ ಹತ್ತಿದ ಕೂಡಲೇ ಕಂಡಕ್ಟರ್ ಇದುವರೆಗೂ ಯಾವ ರೀತಿ ಟಿಕೆಟನ್ನು ನೀಡ್ತಾ ಇದ್ರು ಅದೇ ರೀತಿ ಟಿಕೆಟನ್ನು ಕೊಡ್ತಾರೆ ಆದರೆ ಹಣವನ್ನು ಕೊಡುವಂತಿಲ್ಲ ಅದೊಂದು ಬದಲಾವಣೆ ಜೊತೆಗೆ ಪಾಸ್ ಮಾದರಿಯಲ್ಲಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಮೂರು ತಿಂಗಳೊಳಗೆ ಆ ಸ್ಮಾರ್ಟ್ ಗುರಿಯನ್ನು ಕೂಡ ಸರ್ಕಾರ ಇಟ್ಕೊಂಡಿದೆ ಈ ಸ್ಮಾರ್ಟ್ ಕಾರ್ಡನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮೂರು ತಿಂಗಳೊಳಗೆ ಸೇವಾ ಸಿಂಧು ಮೂಲಕ ಆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಯಾವ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ ಅಂತ ಗಮನಿಸ್ತಾ ಹೋದರೆ ರಾಜಹಂಸ ವಜ್ರ ವಾಯುವಜ್ರ ಅಂಬಾರಿ ಅಂಬಾರಿ ಉತ್ಸವ್ ಐರಾವತ ಐರಾವತ ಗೋಲ್ಡ್ ಕ್ಲಾಸ್ ಐರಾವತ ಗೋಲ್ಡ್ ಕ್ಲಬ್ ಫ್ಲೈ ಬಸ್ ಹಾಗೂ ಎಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇಲ್ಲ ಜೊತೆಗೆ ಕರ್ನಾಟಕದಲ್ಲಿ ಮಾತ್ರ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂತಿಲ್ಲ ಜೊತೆಗೆ ಶೇಕಡಾ 50ರಷ್ಟು ಆಸನ ಪುರುಷರಿಗೆ ಮೀಸಲಿಡಬೇಕು ಇನ್ನು ಈ ಯೋಜನೆಗೆ ತಗಲುವಂತಹ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಪಾಸ್ ಮಾದರಿಯಲ್ಲಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡುತ್ತೆ ಮೂರು ತಿಂಗಳೊಳಗೆ ಈ ಸ್ಮಾರ್ಟ್ ಕಾರ್ಡನ್ನು ವಿತರಿಸುವಂತಹ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ ಇದು ಸರ್ಕಾರ ನೀಡಿರುವಂತಹ ಹೊಸ ಗೈಡ್ಲೈನ್ಸ್ ಸಾಕಷ್ಟು ಗೊಂದಲ ಇದೆ ಇನ್ನೂ ಕೂಡ ಬರೀ ಈ ಯೋಜನೆ ಅಂತಲ್ಲ ಇನ್ನೂ ಉಳಿದಂತಹ ನಾಲ್ಕು ಯೋಜನೆಗಳಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ ಆದರೆ ಇದು ಜಾರಿಗೆ ಬರುವಂಥದ್ದು ಬೇಗ ಅಂದರೆ ಇದೇ ತಿಂಗಳ ಜೂನ್ 11ಕ್ಕೆ ಜಾರಿಗೆ ಬರುತ್ತೆ ಹಾಗಾಗಿ ಈ ಒಂದು ಗೊಂದಲವನ್ನು ನಿವಾರಿಸಿ ಮುಂದಿನ ನಾಲ್ಕು ಯೋಜನೆ ಏನಿದೆ ಅಥವಾ ಗ್ಯಾರಂಟಿಗಳೇನಿದೆ ಅದರ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಸರ್ಕಾರ ಏನೋ ನುಡಿದಂತೆ ನಡೆದು ತನ್ನ ಮಾತು ಉಳಿಸ್ಕೊಳ್ತು ಒಂದು ಐತಿಹಾಸಿಕ ಘೋಷಣೆಯನ್ನೇನೋ ಮಾಡಿದೆ ಈ ಗ್ಯಾರಂಟಿಗಳ ವಿಚಾರದಲ್ಲಿ ಅದರಲ್ಲಿ ಸಾಕಷ್ಟು ಗೊಂದಲ ಅಂತೂ ಇದೆ
ಈಗ ಮೊದಲು ಈ ಐದು ಗ್ಯಾರಂಟಿಗಳಲ್ಲಿ ಜಾರಿಗೆ ಬರುವಂತಹ ಒಂದು ಗ್ಯಾರಂಟಿ ಯೋಜನೆ ಅಂತಂದ್ರೆ ಅದು ಈ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಅದರಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು ಒಂದೊಂದೇ ನಿವಾರಿಸುವಂತಹ ಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಈಗ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಈ ನಿಟ್ಟಿನಲ್ಲಿ ಈ ಮಾರ್ಗಸೂಚಿಯಲ್ಲಿ ಏನೇನೆಲ್ಲ ಇದೆ ಅನ್ನುವಂತದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರಾಘವೇಂದ್ರ ರಜನಿ ಏನಂದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಮತ್ತೆ ಪ್ರಣಾಳಿಕೆಯಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಸರಿಸಿ ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿತ್ತು ಅದರಲ್ಲಿ ಪ್ರಮುಖವಾಗಿ ಐದು ಗ್ಯಾರಂಟಿಗಳು ಗ್ಯಾರಂಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಅವರ ಸಹಸುದ್ದಿ ಗೋಷ್ಠಿ ಸ್ಪಷ್ಟನೆಯನ್ನ ಕೊಟ್ಟಿತಕ್ಕಂತದ್ದು ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರದಲ್ಲಿ ಇದೇ ಆರ್ಥಿಕ ವರ್ಷದಲ್ಲಿ ಸಹ ಜಾರಿಗೆ ತರ್ತೀವಿ ಅಂತ ಈಗ ಒಂದೊಂದೇನೇ ಕಾರ್ಯರೂಪಕ್ಕೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂತದ್ದು ಈಗ ನೆನ್ನೆ ಮೊನ್ನೆ ಏನು ಯುವಶಕ್ತಿ ಅದನ್ನ ಜಾರಿಗೆ ತಂದ್ರು ಅದಾದ ನಂತರ ಪ್ರೀ ವಿದ್ಯುತ್ ಕೊಡೋದಂತ ಏನು 200 ಯೂನಿಟ್ ಕೊಡಬೇಕಾಯ್ತು ಅದನ್ನು ಸಹ ಜಾರಿಗೆ ತಂದ್ರು ಇದೀಗ ಮತ್ತೆ ಬಸ್ ಮಹಿಳೆಯರಿಗೆ ಉಚಿತ ಪಾಸ್ ಬಸ್ ಸಮಸ್ಯೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಾರಿಗೆ ತಂದಿರತಕ್ಕಂಥದ್ದು ಈಗಾಗಲೇ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಸಹ ಸ್ಪಷ್ಟನೆಯನ್ನು ಕೊಟ್ಟಿರತಕ್ಕಂಥದ್ದು 11ನೇ ತಾರೀಕಿಂದ ಈ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅಂತ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೆಲವೊಂದಿಷ್ಟು ನಡವಳಿಗಳನ್ನು ಸಹ ಬಿಡುಗಡೆ ಮಾಡಿರತಕ್ಕಂಥದ್ದು ಏನಂದ್ರೆ ಯಾವ ರೀತಿ ಇರಬೇಕು ಏನಿರಬೇಕು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಯಲ್ಲಿ ಕ್ಲಿಯರ್ ಕಟ್ ಆಗಿ ಆ ನಡವಳಿಗಳಲ್ಲಿ ಪ್ರಸ್ತಾಪ ಮಾಡಿರತಕ್ಕಂಥದ್ದು ಮೊದಲ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ರಾಜ್ಯದೊಳಗಿನ ಪ್ರಯಾಣಕ್ಕೆ ಮಾತ್ರ ಇದು ಸೀಮಿತವಾಗಿರ್ತದೆ ಅಂದ್ರೆ ಅಂತಾರಾಜ್ಯಕ್ಕೆ ಇದು ಸೀಮಿತವಾಗಿರೋದಿಲ್ಲ ಈ ಪಾಸ್ ರಾಜ್ಯದೊಳಗಡೆ ಎಲ್ಲಿ ಬೇಕಾದ್ರೂ ಸಹ ಓಡಾಡಬಹುದು ಆದ್ರೆ ಬಸ್ಗಳನ್ನು ಸಹ ಇದನ್ನ ಕೆಲವೊಂದಿಷ್ಟು ನಿರ್ಬಂಧ ಹೇರಲಾಗಿದೆ ಅಂದ್ರೆ ಕೆಂಪು ಬಸ್ಗಳು ರಾಜಹಂಸ ಓಲ್ವಾ ಅದನ್ನು ಹೊರತುಪಡಿಸಿದ್ರೆ ಕೆಂಪು ಬಸ್ಗಳಲ್ಲಿ ಮಾತ್ರ ಪ್ರಯಾಣವನ್ನ ಬೆಳೆಸಬಹುದು ಇನ್ನು ಐಷಾರಾಮಿ ಎರಡನೇದಾದ್ರೆ ಐಷಾರಾಮಿ ಬಸ್ಗಳು ಸಹ ರಾಜಹಂಸ ನಾನ್ ಎಸಿ ಸ್ಲೀಪರ್ ಹಾಗೂ ವಜ್ರ ವಾಯುಜ ಐರಾವತ ಸೇರಿದಂತೆ ಅನೇಕ ಬಸ್ಗಳಿಗೆ ಈ ಯೋಜನೆ ಯಾವುದೇ ಕಾರಣಕ್ಕೂ ಸಹ ಅನ್ವಯಿಸುವುದಿಲ್ಲ ಅಂತಹ ಬಸ್ಗಳಿಗೆ ಯಾರು ಸಹ ಹತ್ತು ಕೊಡ್ದು ದುಡ್ಡು ಕೊಟ್ಟು ಆ ಬಸ್ಗಳಲ್ಲಿ ಪ್ರಯಾಣವನ್ನ ಬೆಳೆಸಬೇಕಂತ ಸಹ ಮಾರ್ಗಸೂಚಿಯನ್ನು ಹೊರಡಿಸಿದ ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳಲ್ಲಿ ಹೊರತುಪಡಿಸಿ ಉಳಿದ ರಸ್ತೆ ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಈ ಎಲ್ಲಾ ಬಸ್ಗಳಲ್ಲೂ ಸಹ ಅಂತಾರಾಜ್ಯ ಎಸಿ ಮತ್ತು ಐಷಾರಾಮಿ ಬಸ್ಗಳನ್ನು ಹೊರತುಪಡಿಸಿ 50% ಆಸನಗಳನ್ನ ಪುರುಷರಿಗೆ ಅಂದ್ರೆ ಮೀಸಲಿದೆ ಅಂದ್ರೆ 50% ಮಹಿಳೆಯರಿಗೆ 50% ಪುರುಷರಿಗೆ ಅಂತ ಏನಿದೆ ಅದನ್ನೀಗ ಪುರುಷರಿಗೆನೆ ಅನ್ವಯಿಸ ಪುರುಷರಿಗೆ ಅದನ್ನ ಮೀಸಲಿಡಬೇಕಂತ ಸಹ ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಪಾಸ್ ಗಳನ್ನು ಫ್ರೀ ಪಾಸ್ ಇದೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ಜನ ಲೇಡೀಸ್ ಗಳು ಹತ್ತಿದ್ದಾದಲ್ಲಿ ಅಂತಹ ಸಂದರ್ಭದಲ್ಲಿ ಪುರುಷರು ಕೂತಿರತಕ್ಕಂತಹ ಆಸನದಲ್ಲಿ ಬಂದು ಅವ್ರು ಕೂರುವ ಸಾಧ್ಯತೆಗಳು ಅಧಿಕವಾಗಿರುತ್ತೆ ಹೀಗಾಗಿ ಅದನ್ನ 50% ಸೀಟ್ಗಳನ್ನ ಪುರುಷರಿಗೆನೆ ಮೀಸಲಿಡಬೇಕಂತ ಸಹ ಈ ಒಂದು ಮಾರ್ಗಸೂಚಿಯಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು ಇನ್ನು ನಾಲ್ಕನೇದನ್ನು ಈ ಯೋಜನೆಯಡಿ ಸಾರಿಗೆ ಸಂಸ್ಥೆಗಳಿಗೆ ತಲುಪುವ ವೆಚ್ಚವನ್ನು ಸರ್ಕಾರದಿಂದ ಶೂನ್ಯ ಟಿಕೆಟ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ದತ್ತಾಂಶವನ್ನು ಆಧರಿಸಿ ಭರಿಸಲಾಗುವುದು ಅಂದ್ರೆ ಸರ್ಕಾರನೇ ಈ ನಿಗಮಗಳಿಗೆ ಅಮೌಂಟ್ ಅನ್ನ ಕೊಡುತ್ತೆ ಅಂತ ಸಹ ಹೇಳಕ್ಕೆ ಈಗ ಹೀಗೆ ಅನೇಕ ಒಂದು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡುವ ಮುಖಾಂತರ ಒಂದು ಹೊಸ ಇದಕ್ಕೆ ನಾಂದಿ ಆಡಿದೆ ಅಂತಾನೆ ಹೇಳ್ಬೋದು ಓಕೆ ಇನ್ನು ಸ್ಮಾರ್ಟ್ ಕಾರ್ಡ್ ವಿಚಾರಕ್ಕೆ ಬಂದ್ರೆ ರಾಘವೇಂದ್ರ ಯಾವಾಗಲೂ ಕೆಲಸಕ್ಕೆ ಅಂತ ಹೋಗ್ತಾ ಇರುವಂತಹ ಮಹಿಳೆಯರು ಆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬಹುದು ಅಂತ ಆದ್ರೆ ಅಪರೂಪಕ್ಕೆ ಊರಿಗೆ ಹೋಗೋರು ಇರ್ತಾರೆ ಅಥವಾ ಅಪರೂಪಕ್ಕೆ ಓಡಾಡುವಂತವರು ಇರ್ತಾರೆ ಮಹಿಳೆಯರು ಅಂತವರು ಕೂಡ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತಗೋಬೇಕಾಗುತ್ತಾ ಅಥವಾ ಅವರಿಗೆ ಈಗ ಮೊನ್ನೆಯಷ್ಟೇ ಏನು ಆ ಉಚಿತ ಒಂದು ಟಿಕೆಟ್ ಅನ್ನ ಕೊಡುವಂತ ಒಂದು ಮಾದರಿ ಏನಿತ್ತು ಆ ರೀತಿ ಟಿಕೆಟ್ ಅನ್ನ ಕೊಡ್ತಾರಾ ಅಥವಾ ಸ್ಮಾರ್ಟ್ ಕಾರ್ಡೇ ಬಳಸಬೇಕು ಓಡಾಡೋಕೆ ಅಂತ ಏನಾದರೂ ರೂಲ್ಸ್ ಇದೆಯಾ ಅಂತ ಖಂಡಿತವಾಗ ಯಾಕಂದ್ರೆ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಕೆಲಸಕ್ಕೆ ಹೋಗೋರೇ ಆಗಿರ್ಬೋದು ಅಥವಾ ಹೋಗದೇ ಇರೋರೇ ಆಗಿರ್ಬೋದು ಈಗ ಏನು ಈ ತಿಂಗಳಿಂದ ಅರ್ಜಿಯನ್ನ ಕರೀತಾರೆ 3 ತಿಂಗಳ ಕಾಲ ಅದಕ್ಕೆ ಸಮಯಾವಕಾಶವನ್ನು ಕೊಡ್ತಾರೆ ಅಷ್ಟೊಳಗಡೆ ಎಲ್ಲರೂ ಸಹ ಅರ್ಜಿಯನ್ನ ಫಿಲ್ ಅಪ್ ಮಾಡಿ ಆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಬೇಕಂತ ಸಹ ಈ ಒಂದು ಮಾರ್ಗಸೂಚಿಯಲ್ಲಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ಎಲ್ಲರೂ ಸಹ ಸ್ಮಾರ್ಟ್ ಕಾರ್ಡ್ ಅನ್ನ ಹೊಂದಬೇಕಾದಂತ ಅನಿವಾರ್ಯತೆ ಇದೀಗ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಮತ್ತೆ ಪದೇ ಪದೇ ಗೊಂದಲಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಸತ್ಯ